Hi guys, welcome back to my YouTube channel. Ivattu naavu WeCool Gimbal G1 anta one product iskondidivi. Idu nange 2700 rupees bitto, but idralli iro MRP bandibittu 7999. So ee product bandibittu 7999 approximate ga naavu nodidre 8000 rupees. 8000 rupees ki product anta worth illa. ಏನಕಂದ್ರೆ ಇದು ಒನ್ ಆಕ್ಸಿಸ್ ಗಿಂಬಲ್, ನಿಮ್ಗೆ 8000 ರುಪೀಸ್ಗೆ ಇನ್ನೂ ಒಳ್ಳೆ ಬ್ರ್ಯಾಂಡು 3 ಆಕ್ಸಿಸ್ ಗಿಂಬಲೇ ಸಿಗುತ್ತೆ. ಸೊ ನಾನು ಬಂದ್ಬಿಟ್ಟು ಔಟ್ಡೋರ್ ಶೂಟ್ಸ್ ಎಲ್ಲ ಜಾಸ್ತಿ ಮಾಡೋದು ಬಂದ್ಬಿಟ್ಟು ನನ್ನ ಐಫೋನಲ್ಲಿ. ಸೊ ಅದಕ್ಕೆ ಒನ್ ಆಕ್ಸಿಸ್ ಗಿಂಬಲೇ ಸಾಕು ಅಂತ ನಾನು ಇದು ಇಸ್ಕೊಂಡೆ. ಏನಕಂದ್ರೆ 2700ಗೆ ವರ್ತ್ ಒನ್ ಆಕ್ಸಿಸ್ ಗಿಂಬಲು ಅಂತ. ಇನ್ನೊಂದು ನಾನು ಮೇಯ್ನಾಗೆ ಸೆಲ್ಫಿ ಸ್ಟಿಕ್ ಬೇಕು ಅಂತ ನಾನು ಟ್ರೈ ಮಾಡಿದ್ದು. ಸೊ ಅದರಲ್ಲಿ ಒನ್ ಆಕ್ಸಿಸ್ ಗಿಂಬಲ್ ಇತ್ತು ಅಂತ ನಾನು ಒನ್ ಆಕ್ಸಿಸ್ ಗಿಂಬಲ್ ಇಸ್ಕೊಂಡೆ. ಐಫೋನಲ್ಲಿ ಆಪ್ಟಿಕಲಿ ಇಮೇಜ್ ಸ್ಟೆಬಿಲೈಸೇಷನ್ ಇದೆ. ಸೊ ಅದರಲ್ಲೇ ನಂಗೆ ಮೋಸ್ಟ್ ಆಫ್ ದ ಶೇಕ್ಸು ಅದೆಲ್ಲ ಸ್ಟೆಬಿಲೈಸ್ ಆಗ್ಬಿಡುತ್ತೆ. ಸೊ ಅದು ಒಂದು ರೀಸನ್ನು ನಾನು 3 ಆಕ್ಸಿಸ್ ಗಿಂಬಲ್ಗೆ ಪ್ರಿಫರ್ ಮಾಡ್ತೀರಾ, ಇದಕ್ಕೆ ಪ್ರಿಫರ್ ಮಾಡಿದ್ದು. ಸೊ ಇವಾಗ ಇದನ್ನು ಓಪನ್ ಮಾಡಿ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಫಸ್ಟ್ ಈಗ ನೋಡ್ಬಿಡೋಣ. ಮುಂದೆ ಬಂದ್ಬಿಟ್ಟು ಅದೇ ಆ ಒಂದು ಇಮೇಜ್ ಕೊಟ್ಟಿದ್ದಾರೆ, ಗಿಂಬಲ್ ಇಮೇಜು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸ್ಮಾರ್ಟ್ ಸ್ಟೇಬಲ್ ಟ್ರೈಪಾಡಾಗೂ ಯೂಸ್ ಮಾಡ್ಬೋದು. ಆಮೇಲೆ ಬ್ಲೂಟೂತ್ ರಿಮೋಟ್ ಕಂಟ್ರೋಲ್, ಅಲ್ಯೂಮಿನಿಯಂ ಅಲಾಯ್, 360 ಡಿಗ್ರಿ ತಿರುಗಿಸ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಹಿಂದೆ ಬಂದ್ಬಿಟ್ಟು ಇದ್ರ ಪ್ರೀಮಿಯಂ ಅಲ್ಯೂಮಿನಿಯಂ ಅಲಾಯ್ ಅಂತ ಕೊಟ್ಟಿದ್ದಾರೆ. ಮೌಂಟ್ ಹೋಲ್ಡರ್ 70 to 100 mm, ಇದು ಮೌಂಟ್ ಹೋಲ್ಡರ್ ಸೈಜು. ಸೊ ಆಲ್ಮೋಸ್ಟ್ ಎಲ್ಲ ಮೊಬೈಲ್ಸು ಕವರ್ ಆಗುತ್ತೆ. ಕೊಲ್ಯಾಪ್ಸ್ಡ್ ಲೆಂತು, ಸೊ 190 mm ಬಂದ್ಬಿಟ್ಟು ಕೊಲ್ಯಾಪ್ಸ್ಡ್ ಲೆಂತು. ಎಕ್ಸ್ಟೆಂಡೆಡ್ ಲೆಂತ್ ಬಂದ್ಬಿಟ್ಟು 420 mm. ಸೆಲ್ಫಿ ಸ್ಟಿಕ್ ನಾವು ನಾರ್ಮಲ್ ಸೆಲ್ಫಿ ಸ್ಟಿಕ್ ಎಷ್ಟಿರುತ್ತೋ ಆ ಲೆಂತು ನಮ್ಗೆ ಸಿಕ್ಬಿಡುತ್ತೆ. ಆಮೇಲೆ ಇದ್ರ ವೆಯ್ಟ್ ಬಂದ್ಬಿಟ್ಟು 201 gram. ಬ್ಯಾಟ್ರಿ ಬಂದ್ಬಿಟ್ಟು ರೀಪ್ಲೇಸಬಲ್ ಬ್ಯಾಟ್ರಿ ಒಂದಿದೆ ಬ್ಲೂತೂತಲ್ಲಿ, ಒಳಗಡೆ ಒಂದು ಬಟನ್ ಬ್ಯಾಟ್ರಿ ಅಂತ ನಾವು ವಾಚಲ್ಲೆಲ್ಲ ಇರುತ್ತೆ. ಸೊ ಅದೊಂದು ಕೊಟ್ಟಿದ್ದಾರೆ ಅಷ್ಟೇ. ಇವಾಗ ನಾವು ಇದನ್ನು ಓಪನ್ ಮಾಡೋಣ. ಸೊ ಇವಾಗ ಓಪನ್ ಮಾಡಿದ ತಕ್ಷಣ ಇಷ್ಟೇ ಇದರಲ್ಲಿ. ಇದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಇದೆ, ಹೆಂಗೆ ಯೂಸ್ ಮಾಡೋದು ಅಂತ ನೀವು ನೋಡ್ಕೊಬೋದು. ಆಮೇಲೆ ಈ ಮ್ಯಾನ್ಯುಯಲಲ್ಲಿ ಇನ್ನೊಂದು ಒಂದು ವಿಷಯ ಇದೆ, ಇದರಲ್ಲಿ 10 ಡೇಸ್ ಒಳಗಡೆ ನೀವು ವ್ಯಾರಂಟಿಗೆ ರಿಜಿಸ್ಟರ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ವೆಬ್ಸೈಟು WeCool.in ಹೋಗ್ಬಿಟ್ಟು 10 ಡೇಸ್ ಒಳಗಡೆ ನೀವು ವ್ಯಾರಂಟಿ ರಿಜಿಸ್ಟರ್ ಮಾಡಬೇಕು. ಸೊ ಅವಾಗಲೇ ನಿಮ್ಗೆ ವ್ಯಾರಂಟಿ ಕವರ್ ಆಗೋದು. ನೆಕ್ಸ್ಟು ಗಿಂಬಲ್ ಓಪನ್ ಮಾಡೋಣ. ಸೊ ಇದ್ರ ಜೊತೆ ಒಂದು ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳಕ್ಕೆ. ನೆಕ್ಸ್ಟು ಇವಾಗ ಈ ಗಿಂಬಲ್ ಓಪನ್ ಮಾಡೋಣ. ಸೊ ಇಲ್ಲಿ ಈ ಇದನ್ನ ಎಕ್ಸ್ಟೆಂಡ್ ಮಾಡೋಕ್ಕೆ ಇಲ್ಲೊಂದು ಕೀ ಕೊಟ್ಟಿದ್ದಾರೆ. ಸೊ ಇದು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ನೋಡಿ, ಬ್ಲೂತೂತ್ ಕನೆಕ್ಟ್ ಮಾಡ್ಕೊಳಕ್ಕೆ. ಸೊ ಇದನ್ನ ಹಿಂಗೆ ಕೈಯಲ್ಲಿ ತೊಗೊಬೋದು ಈ ಥರ. ಸೊ ಹಿಂಗೆ ಸೆಲ್ಫಿ ಥರ ಹಿಂಗೆ ಇಟ್ಕೊಬೋದು. ಅದಾದಮೇಲೆ ಇಲ್ಲಿ ಹಿಂದೆ ಬಂದ್ಬಿಟ್ಟು ಲಾಕ್ ಕೊಟ್ಟಿದ್ದಾರೆ ನೋಡಿ. ಇದು ಆನಲ್ಲಿದ್ದರೆ ನಾವು ಬರೀ ಸೆಲ್ಫಿ ಥರ ಇಟ್ಕೊಬೋದು. ಸೊ ಇದನ್ನು ಕೆಳಗಡೆ ಮಾಡಿದ್ರೆ ಇದನ್ನು ತಿರುಗಿಸ್ಬೋದು ನಾವು ಈ ಥರ. ಸೊ ಇದನ್ನು ನಾವು ನಮ್ಮ ಮೊಬೈಲ್ ಹಾಕ್ಕೊಳಕ್ಕೆ ಹಿಂಗೆ ತೆಗಿಬೇಕು ಹಿಂಗೆ. ಸೊ ಇಲ್ಲಿ ನಮ್ಮ ಮೊಬೈಲ್ ನಾವು ಪ್ಲೇಸ್ ಮಾಡ್ಬೋದು. ಸೊ ನನ್ನ ಮೊಬೈಲ್ ನಾನು ಪ್ಲೇಸ್ ಮಾಡ್ತೀನಿ ರೀ. ಸೊ ಇವಾಗ ಇಲ್ಲಿ ಹಿಂದೆ ಬಟನ್ ಇದೆ ನೋಡಿ, ಈ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಆನ್ ಆಗುತ್ತೆ ನೋಡಿ, ಆನ್ ಆಯಿತು. ಸೊ ಇದು ನಿಮಗೆ ಯಾವ ಆ್ಯಂಗಲ್ ಬೇಕೋ ಹಿಂಗೆ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ಸೆಟ್ ಮಾಡಿಕೊಂಡು ಇವಾಗ ಪೋರ್ಟ್ರೇಟಲ್ಲಿದೆ. ಸೊ ಇಲ್ಲಿ ಬಟನ್ ಹಾಕಿದ್ರೆ ಲ್ಯಾಂಡ್ಸ್ಕೇಪ್ಗೆ ಆಗ್ಬಿಡುತ್ತೆ ನೋಡಿ. ಹ್ಞೂ ಆಯಿತು ನೋಡಿ. ಸೊ ಈ ಥರ ಇದೊಂದು ಫಂಕ್ಷನ್, ಅದೇ ಅವ್ರದ್ದು 360 ಡಿಗ್ರಿ ರೊಟೇಷನ್ ಹೇಳಿರೋದು ಇದೇ. ಸೊ ಈ ಥರ ನಾವು ಯೂಸ್ ಮಾಡ್ಕೊಬೋದು. ಇದು ಒನ್ ಆ್ಯಕ್ಸಿಸ್ ಸ್ಟೆಬಿಲೈಸೇಷನು, ಬರೀ ಇವಾಗ ಎಕ್ಸ್ ಆ್ಯಕ್ಸಿಸ್ ಒಂದೇ ಆ್ಯಕ್ಸಿಸ್ ಅದು ಮಾತ್ರ ಸ್ಟೆಬಿಲೈಸ್ ಆಗುತ್ತೆ. 3 ಆ್ಯಕ್ಸಿಸ್ ಅಂದರೆ ಎಕ್ಸ್ ಆ್ಯಕ್ಸಿಸ್, ವೈ ಆ್ಯಕ್ಸಿಸ್, ಝೆಡ್ ಆ್ಯಕ್ಸಿಸ್ಸು, 3 ಆ್ಯಕ್ಸಿಸಲ್ಲೂ ಸ್ಟೆಬಿಲೈಸ್ ಆಗುತ್ತೆ. ಸೊ ಇದೊಂದಿದೆ. ಆಮೇಲೆ ಆ ಬ್ಲೂತೂತ್ ಕನೆಕ್ಟಿವಿಟಿ, ಸೊ ಬ್ಲೂತೂತ್ ಆನ್ ಮಾಡಿಕೊಂಡು ನಾವು ವಿಡಿಯೋ ಆನ್ ಮಾಡಿ ಇಲ್ಲ ಆಫ್ ಮಾಡ್ಬೋದು, ಇಲ್ಲ ಫೋಟೋಸ್ ಹಿಡಿಬೋದು. ಸೊ ಇವಾಗ ಇದನ್ನು ಎಕ್ಸ್ಟೆನ್ಷನ್ ಅಂತ ನೋಡೋಣ ನೋಡಿರಿ, ಇಷ್ಟು ದೂರ ಎಕ್ಸ್ಟೆನ್ಷನ್ ಆಗುತ್ತೆ.
ಸೊ ಇದರಲ್ಲಿರೋ ಇಡಿಯೋ ಫೋಟೇಜಸ್ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ಸ್ಟೆಬಿಲೈಸೇಷನ್ ಆಫಲ್ಲಿ ಹಿಡಿತಿದ್ದೀನಿ. ಇದು ಬಂದ್ಬಿಟ್ಟು ಸ್ಟೆಬಿಲೈಸೇಷನ್ ಆನ್. ಓಕೆ ಗೈಸ್, ನೀವು ಇವಾಗ ವಿಡಿಯೋ ನೋಡಿದ್ರಿ, ಸೊ ನಿಮಗೆ ಗೊತ್ತಿರುತ್ತೆ ಡಿಫ್ರೆನ್ಸು. ಅಷ್ಟೊಂದು ಏನು ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ಲೈಕ್ ಒಂದು 5-10% ಅಷ್ಟೇ ಡಿಫ್ರೆನ್ಸು. ಸೊ ನನ್ನ ಕೇಳಿದ್ರೆ ಈ ಪ್ರಾಡಕ್ಟು ಈ ಪ್ರೈಸ್ಗೆ ವರ್ತಿಲ್ಲ ಅಂತ ಹೇಳ್ತೀನಿ. 2700 ರುಪೀಸ್ಗೆ ವರ್ತಿಲ್ಲ. ಬೇಕಂದರೆ ನೀವು ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಕೊಬೋದು. ಸೊ ಅದನ್ನು ತೋರಿಸ್ತೀನಿ. ಸೆಲ್ಫಿ ಸ್ಟಿಕ್ ಅವಾಗಲೇ ತೋರಿಸಿದೆ. ಇನ್ನೊಂದು ಆ ಟ್ರೈಪಾಡ್ ಥರ ಯೂಸ್ ಮಾಡ್ಕೊಬೋದು, ಅದನ್ನು ತೋರಿಸ್ತೀನಿ. ಸೊ ಇದು ಪರವಾಗಿಲ್ಲ, ಇಲ್ಲಿ ರಬ್ಬರ್ ಕೊಟ್ಟಿದ್ದಾರೆ. ಸೊ ಆ ಗ್ರಿಪ್ಗೆ ಇದಂತೂ ಚೆನ್ನಾಗಿದೆ. ಸೊ ಈ ಥರ ನೀವು ಯೂಸ್ ಮಾಡ್ಕೊಬೋದು. 3-in-1 ಥರ, 3-in-1 ಅಲ್ಲ, ಇದು 2-in-1 ನನ್ನ ಪ್ರಕಾರ. ಏನಕ್ಕಂದರೆ ಇಲ್ಲಿ ನೀವು ಟ್ರೈಪಾಡಾಗೂ ಯೂಸ್ ಮಾಡ್ಕೊಬೋದು, ಸೆಲ್ಫಿ ಸ್ಟಿಕ್ಕಾಗಿ ಯೂಸ್ ಮಾಡ್ಕೊಬೋದು. ಗಿಂಬಲಾಗೆ ಅಷ್ಟೊಂದು ಏನು ಯೂಸ್ ಆಗ್ತಿಲ್ಲ. ಸೊ ಇದೇ ನನ್ನ ರಿವ್ಯೂ ಈ ಪ್ರಾಡಕ್ಟ್ ಬಗ್ಗೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಇದೇ ಥರ ನಮಗೆ ಮುಂದಿನ ವಿಡಿಯೋಗೂ ಸಪೋರ್ಟ್ ಮಾಡಿ. ಇದೇ ಥರ ಕಂಟೆಂಟ್ಸ್ ನಾವು ನಮ್ಮ ಸ್ಟುಡಿಯೋಗೆ ಏನೇನು ಇಸ್ಕೊತೀವೋ ನಾವು ಬರೀ ಅದನ್ನು ಮಾತ್ರ ರಿವ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ಗೈಸ್, ಟೇಕ್ ಕೇರ್, ಬಾಯ್.